ಹಲೋ ಗಾಯ್ಸ್, ಹೇಗಿದ್ದೀರಾ? ಯಾರಾದರೂ ನಿಮ್ಮನ್ನ ತುಂಬ ಲವ್ ಮಾಡ್ತಾ ಅವರಿಗೆ ನೀವು ಬೇಕು ಅಂತ ಅನ್ಕೋತಾರೋ ಅವರು ತಪ್ಪದೆ ಈ ಮೂರು ಸೈನ್ಸ್ ಕೊಡ್ತಾರೆ. ಅದೇನು ಅಂತ ನೋಡೇ ಬಿಡೋಣ. ಲೆಟ್ಸ್ ಬಿಗಿನ್ ಎ ವಿಡಿಯೋ. ನಂಬರ್ ಒನ್, ಸೀರಿಯಸ್ನೆಸ್. ಒಂದು ವೇಳೆ ಯಾರಾದರೂ ನಿಮ್ಮನ್ನ ಟ್ರೂ ಆಗಿ ಹಾರ್ಟ್ಫುಲ್ಲಿ ನಿಮ್ಮನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರೆ ಅವರು ನಿಮ್ಮ ಬಗ್ಗೆ ಅವ್ರ ನಿಮ್ಮ ಮೇಲೆ ತುಂಬ ಸೀರಿಯಸ್ ಆಗ್ತಿರ್ತಾರೆ. ಅಂದರೆ ನಿಮ್ಮ ಪಾರ್ಟ್ನರ್ ಯಾರು ನಿಮ್ಮ ಜೊತೆ ಇವಾಗ ರಿಲೇಷನ್ಶಿಪ್ಪಲ್ಲಿ ಇದ್ದಾರೋ ಅವರು ನಿಮ್ಮ ಜೊತೆ ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗ್ತಿದ್ರೆ ಅಂಥ ಪಾರ್ಟ್ನರ್ ನಿಮಗೆ ಸಿಕ್ಕಿರೋದಕ್ಕೆ ನೀವಿನ್ನೂ ಜಾಸ್ತಿ ಖುಷಿ ಪಡಬೇಕು. ಯಾಕಂದರೆ ನಾವು ನೋಡ್ತಿರ್ತೀವಲ್ವ, ತುಂಬ ಜನ ಜಸ್ಟ್ ಟೈಮ್ ಪಾಸ್ಗೆ ಲವ್ ಮಾಡ್ತಿರ್ತಾರೆ, ಪಾರ್ಟ್ನರ್ ಬಗ್ಗೆ ಸೀರಿಯಸ್ ಆಗಿರಲ್ಲ, ಯೋಚನೆ ಮಾಡಲ್ಲ, ನಿಮ್ಮ ಬಗ್ಗೆ ಟೆನ್ಷನ್ ಕೂಡ ಮಾಡ್ಕೊಳ್ಳಲ್ಲ. ಯಾಕಂದರೆ ನೀವು ಅವರಿಂದ ದೂರ ಆದರೂ ಅವರಿಗೇನೂ ನಷ್ಟ ಇರಲ್ಲ. ಸೊ ಒಂದು ವೇಳೆ ಯಾರಾದರೂ ನಿಮ್ಮನ್ನು ಈ ಥರ ಸೀರಿಯಸ್ಸಾಗಿ ಲವ್ ಮಾಡ್ತಿದ್ರೆ ಇದು ನನ್ನ ಹಂಬಲ್ ರಿಕ್ವೆಸ್ಟ್, ಅವರನ್ನು ಲೈಟಾಗಿ ತಗೊಂಡು ಅವ್ರ ಜೊತೆ ಟೈಮ್ ಪಾಸ್ ಮಾಡಬೇಡಿ. ಯಾಕಂದರೆ ನಾನು ತುಂಬ ಲವ್ ಕೇಸಸ್ಸಲ್ಲಿ ನೋಡಿದ್ದೀನಿ, ಆಪೋಸಿಟ್ ಪರ್ಸನ್ ಸೀರಿಯಸ್ಸಾಗಿ ಲವ್ ಮಾಡ್ತಿದ್ರೆ ಅವರೇನೋ ತುಂಬ ಲೈಟಾಗಿ ತೊಗೊಂಡಿರ್ತಾರೆ. ಆ್ಯಂಡ್ ಅವ್ರು ಇವತ್ತಿಗೂ ಅಳ್ತಿದ್ದಾರೆ ನಾನು ಯಾಕೆ ಇಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ. ಸೊ ಪ್ಲೀಸ್, ನೀವು ಇಂಥ ಮಿಸ್ಟೇಕ್ನ ಇವಾಗ ಮಾಡಬೇಡಿ. ಫಸ್ಟ್ ಸೈನ್ ಏನು ಅಂತ ನೆನಪಿದೆ ತಾನೆ? ಸೀರಿಯಸ್ನೆಸ್. ಯಾರು ನಿಮ್ಮ ಜೊತೆ ತುಂಬ ಸೀರಿಯಸ್ ಆಗ್ತಿರ್ತಾರೋ, ಅವರಿಗೆ ನೀವು ಬೇಕು ಅಂತ ಅನ್ಕೋತಾರೋ, ಅವರು ನಿಮ್ಮ ಜೊತೆ ಸೀರಿಯಸ್ ಆಗ್ತಾರೆ. ನೀವು ಯಾರ ಜೊತೆನಾದರೂ ಕ್ಲೋಸ್ ಆದರೆ ಅವ್ರು ಏನಾದರೂ ಮಿಸ್ಟೇಕ್ ಮಾಡಿದಾಗ ಆ್ಯಂಡ್ ನಿಮ್ಮ ಚಿಕ್ಕ ಚಿಕ್ಕ ಮಾತನ್ನು ತುಂಬ ಸೀರಿಯಸ್ಸಾಗಿ ತಗೋತಾರೆ. ಯಾವುದಾದ್ರ ಬಗ್ಗೆ ಹಾಗೆ ಸುಮ್ಮನೆ ಹೇಳಿದ್ರು ಕೂಡ ತುಂಬ ಸೀರಿಯಸ್ ಆಗ್ತಾರೆ. ನಂಬರ್ ಟು, ಶೇರ್ ಎವ್ರಿಥಿಂಗ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಒಂದು ವೇಳೆ ಅವರು ನಿಮ್ಮನ್ನು ತುಂಬ ಲವ್ ಮಾಡ್ತಿದ್ರೆ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತಾರೆ. ಈ ಒಂದು ಚಿಕ್ಕ ಚಿಕ್ಕ ವಿಷಯ ಕೂಡ, ಸಪೋಸ್ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಡೈಲಿ ರೂಟೀನ್ ಬಗ್ಗೆ ಶೇರ್ ಮಾಡ್ತಾ ಆ ದಿನ ನಡೆದಿರೋ ಸ್ಪೆಷಲ್ ಥಿಂಗ್ಸ್ ಆರ್ ಇವತ್ತು ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಯಾವುದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇರ್ತಾರೋ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಫೋನಲ್ಲಾಗಲಿ ಚಾಟಲ್ಲಾಗಲಿ ನಿಮ್ಮ ಜೊತೆ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ತುಂಬ ಖುಷಿಯಿಂದ ಶೇರ್ ಮಾಡ್ಕೋತಾರೆ. ಆ್ಯಂಡ್ ಅವನ್ನ ಯಾವಾಗ ಹೇಳ್ಕೊತೀನೋ ಅಂತ ತುಂಬ ಎಕ್ಸೈಟಿಂಗ್ ಆಗಿ ವೇಟ್ ಮಾಡ್ತಿರ್ತಾರೆ. ಬಿಕಾಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಅಂದರೆ ಅದು ಒಂದು ಇಷ್ಟ ಆಗೇ ಬದಲಾಗಿರುತ್ತೆ ಅವರಿಗೆ. ಸೊ ನಿಮ್ಮ ಪಾರ್ಟ್ನರ್ ಈ ಥರ ಏನಾದರೂ ಮಾಡ್ತಿದ್ರೆ ಇದಕ್ಕೆ ಡೈರೆಕ್ಟ್ ಆನ್ಸರ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ. ಫಸ್ಟ್ ಸ್ಟೆಪ್, ನೀವು ಅವ್ರ ಮೈಂಡ್ ಸೆಟ್ನ ಅರ್ಥ ಮಾಡ್ಕೊಳ್ಳಿ. ಈ ಮೈಂಡ್ ಸೆಟ್ ಅವರಿಗೆ ಏನು ಹೇಳುತ್ತೆ ಅಂದರೆ ಹೇಗಾದರೂ ಮಾಡಿ ಈ ವಿಷಯನ ಅವನಿಗೆ ಹೇಳಲೇಬೇಕು. ಯಾಕಂದರೆ ಒಬ್ಬ ಹುಡುಗ ಹುಡುಗಿ ರಿಲೇಷನ್ಶಿಪ್ಪಲ್ಲಿ ಈ ಥರ ಹೊಸ ಹೊಸ ವಿಷಯದ ಬಗ್ಗೆ ಶೇರ್ ಮಾಡಿಕೊಂಡ್ರೆ ಕಮ್ಯುನಿಕೇಷನ್ ಇನ್ನೂ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆಪೋಸಿಟ್ ಪರ್ಸನ್ಗೆ ಬೋರ್ ಫೀಲ್ ಆಗದೆ ನೀವಿಬ್ಬರು ಇನ್ನೂ ತುಂಬ ಹೊತ್ತು ಮಾತಾಡ್ಬೋದು. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ ನಿಮ್ಮ ಪಾರ್ಟ್ನರ್ಗೆ ನೀವಂದರೆ ತುಂಬ ಇಷ್ಟ, ಅವ್ರ ಲೈಫಲ್ಲಿ ನಡೆದಿರೋದನ್ನೆಲ್ಲ ಈವನ್ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಸೊ ಒಂದು ವೇಳೆ ನಿಮ್ಮ ಪಾರ್ಟ್ನರ್ ಹೀಗೆ ಮಾಡ್ತಿದ್ರೆ ಕಂಗ್ರಾಟ್ಸ್. ಆ್ಯಂಡ್ ನೆಕ್ಸ್ಟ್ ನಂಬರ್ ತ್ರೀ, ಕೋಪ. ತುಂಬ ಕೋಪ ಮಾಡ್ಕೋತಿರ್ತಾರೆ. ಒಬ್ಬ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ರೆ ಅವರು ನಿಮ್ಮ ಮೇಲೆ ತುಂಬ ಕೋಪ ಮಾಡ್ಕೋತಿರ್ತಾರೆ. ನೀವೇನಾದರೂ ತಪ್ಪು ಮಾಡಿದಾಗ ಆ್ಯಂಡ್ ಆ ಕೋಪ ತುಂಬ ಹೊತ್ತಿರುತ್ತೆ. ಬ್ರೋ, ನಾವಿಲ್ಲಿ ಪದೇ ಪದೇ ಕೋಪದ ಬಗ್ಗೆ ಮಾತಾಡ್ತಾ ಇಲ್ಲ. ಕೋಪ ಮಾಡ್ಕೊಳ್ಳೋದು ಅಂದರೆ ನಮಗಿವಾಗ ಕೋಪ ಬಂದಿದೆ, ಆಮೇಲೆ ಕೂಲಾಗಿ ಇವಾಗ ನಾರ್ಮಲ್ ಆಗಿಬಿಟ್ವಿ ಅಂದರೆ ಕೋಪ ಬರೋದು ಹೋಗೋದು ಎರಡೂ ಆಗೋಯಿತು. ಸೊ ಕೋಪ ಅನ್ನೋದು ಶಾರ್ಟ್ ಟರ್ಮ್, ನಾವು ಇದ್ರ ಬಗ್ಗೆ ಮಾತಾಡ್ತಿಲ್ಲ. ನಾವಿಲ್ಲಿ ಮಾತಾಡ್ತಿರೋದು ಕೋಪದಲ್ಲೇ ಇರೋದು ಅಂದರೆ ಲಾಂಗ್ ಟರ್ಮ್. ಕೆಲವೊಬ್ಬರಿಗೆ ಕೋಪ ತುಂಬ ದಿನದವರೆಗೂ ಇರುತ್ತೆ, ಆ ಕೋಪ ಅವರಿಗೆ ಕಡಿಮೆನೇ ಆಗಲ್ಲ. ಅದು 1 ವೀಕ್ ಆಗ್ಬೋದು, 2 ವೀಕ್ಸ್ ಆಗ್ಬೋದು, ಇಲ್ಲ 1 ಮಂತೇ ಆಗ್ಬೋದು. ಇದಕ್ಕೆ ಅರ್ಥ ಏನು ಅಂದರೆ ರೀಸೆಂಟಾಗಿ ಒಂದು ಕೇಸಲ್ಲಿ ಇದೇ ಥರ ಆಗಿದೆ. ಒಬ್ಬ ಪಾರ್ಟ್ನರ್ ಏನೋ ಒಂದು ತಪ್ಪು ಮಾಡಿದ್ದಾನೆ, ಇಲ್ಲಿ ಅವ್ರ ರಿಲೇಷನ್ಶಿಪ್ ಬ್ರೇಕ್ ಆಗಿಲ್ಲ, ಬಾಂಡಿಂಗ್ ಕೂಡ ತುಂಬ ಸ್ಟ್ರಾಂಗ್ ಆಗೇ ಇದೆ ಆ್ಯಂಡ್ ಎವ್ರಿಥಿಂಗ್ ಈಸ್ ಓಕೆ. ಬಟ್ ಈ ಕೋಪ ಅನ್ನೋದು ಅವರಿಬ್ಬರ ಮಧ್ಯೆ ತುಂಬ ದಿನ ಇತ್ತು. ಸೊ ಈ ಥರ ಸಿಚುಯೇಷನ್ ನಿಮ್ಮ ರಿಲೇಷನ್ಶಿಪ್ ಮಧ್ಯೆ ಬಂದಿದೆಯಾ? ಅಂದರೆ ನಿಮ್ಮ ಪಾರ್ಟ್ನರ್ ತುಂಬ ದಿನದವರೆಗೂ ನಿಮ್ಮ ಮೇಲೆ ಕೋಪದಲ್ಲೇ ಇರೋದು, ನಿಮ್ಮ ಮಾತನ್ನು ಸರಿಯಾಗಿ ಕೇಳ್ತಿರಲ್ಲ, ಒಬ್ರನ್ನೊಬ್ರು ನೋಡ್ಕೋತೀರಾ, ಮಾತಾಡ್ಕೋತೀರಾ, ಬಟ್
ಏನೋ ಯಾವುದೋ ಒಂದು ಪ್ರಾಬ್ಲಮ್ ನಿಮ್ಮಿಬ್ರ ಮಧ್ಯೆ ಇದೆಯೇನೋ ಅಂತ ಅನ್ನಿಸ್ತಾ ಇರುತ್ತೆ. ಹಾ, ನಾನು ಆ ತಪ್ಪು ಮಾಡಿದ್ದೀನಿ, ಅದರಿಂದಾನೆ ನನ್ನ ಪಾರ್ಟ್ನರ್ ತುಂಬ ಕೋಪದಲ್ಲಿದ್ದಾರೆ ಅಂತ. ಸೊ ಯಾವ ಪರ್ಸನ್ಗೆ ತುಂಬ ದಿನ ನಿಮ್ಮ ಮೇಲೆ ಕೋಪ ಇರುತ್ತೋ ಅವರಿಗೆ ನಿಮ್ಮ ಮೇಲಿರೋ ಪ್ರೀತಿ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಅವರನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ನೀವು ಇಮ್ಯಾಜಿನ್ನೇ ಮಾಡ್ಕೊಳ್ಳೋಕ್ಕಾಗದೇ ಇರೋ ಅಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ. ನೀವು ಈ ಮಾತನ್ನು ಕೇಳೇ ಇರ್ತೀರಾ ಅಲ್ವಾ, ಪ್ರೀತಿ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲೇ ತುಂಬ ಜಗಳ, ಕೋಪ, ಟೆನ್ಷನ್ ಇರ್ತವೆ ಅಂತ. ಬಟ್ ಗಾಯ್ಸ್, ಕೋಪ ಅಂದರೆ ಅವ್ರಿಗಿಷ್ಟ ಬಂದಾಗೆ ಪ್ರತಿಯೊಂದಕ್ಕೂ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದು ಪ್ರೀತಿ ಅಲ್ಲ. ಒಂದು ಪಾಯಿಂಟ್ ಇರುತ್ತೆ, ಅಂದರೆ ಒಂದು ಕಾರಣ ಇರುತ್ತೆ. ಏನೇ ಆದರೂ ಆ ಪಾಯಿಂಟ್ ಮೇಲೆ ಕೋಪ ಮಾಡ್ಕೋತಿರ್ತಾರೆ, ಇದನ್ನು ನೆನಪಲ್ಲಿಟ್ಕೊಂಡಿರಿ. ಇನ್ನೂ ಸ್ವಲ್ಪ ಜನ ಟ್ರೂ ಲವ್ನ ಈ ರೀತಿ ಅಲ್ಲದೆ ಬೇರೆ ರೀತಿನೇ ತೋರಿಸ್ತಿರ್ತಾರೆ. ಅವರಿಗೆ ಕೋಪ ಬಂದಿದ್ರೂ ನಿಮ್ಮ ಹತ್ರ ತೋರಿಸ್ಕೊಳ್ಳಲ್ಲ, ನಿಮಗೆ ಹರ್ಟ್ ಮಾಡಬಾರ್ದು ಅಂತ. ಸೊ ಅವ್ರದ್ದು ಟ್ರೂ ಲವ್ ಅಲ್ವೇನೋ ಅಂತ ಭಯ ಪಡ್ಕೋಬೇಡಿ. ನಾನು ಜಸ್ಟ್ ಈ ಸೈನ್ಸ್ ಆ್ಯಂಡ್ ಇದಕ್ಕೇನು ಅರ್ಥ ಅಂತ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ತುಂಬ ಕೇಸಸ್ನ ಸ್ಟಡಿ ಮಾಡಿ ಈ ಪಾಯಿಂಟ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಜಸ್ಟ್ ನನಗಿಷ್ಟ ಆಗೋ ಥರ ಬಾಯಿಗೆ ಬಂದಂಗೆ ಹೇಳ್ತಾ ಇಲ್ಲ. ಸೊ ನಿಮಗೆ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಒಂದು ವೇಳೆ ಇಷ್ಟ ಆಗಿದ್ರೆ ಲೈಕ್ ಕೊಡ್ರಪ್ಪ. ನಿಮ್ಮ ಪಾರ್ಟ್ನರ್ ಇದರಲ್ಲಿ ಯಾವುದಾದ್ರೂ ಸೈನ್ಸ್ ತೋರಿಸ್ತಿದ್ದಾರಾ? ಒಂದು ವೇಳೆ ತೋರಿಸ್ತಿದ್ರೆ ಕಮೆಂಟಲ್ಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ, ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ನೆಕ್ಸ್ಟ್ ವಿಡಿಯೋ ನೋಡೋಕ್ಕೆ ಮತ್ತೆ ಬನ್ನಿ. ಅಲ್ಲಿವರೆಗೂ ಟೇಕ್ ಕೇರ್.